ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ವೆಜ್ ಬರ್ಗರ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಬೋದು ಇದನ್ನು. ನಾನು ತವನ ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈ ಥರದ ಬನ್ನ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಬನ್ಗೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡಿ ತವದ ಮೇಲೆ ರೋಸ್ಟ್ ಮಾಡ್ಕೊಳ್ಬೇಕು. ಇದೇ ಥರ ಎಲ್ಲ ಬನ್ಗೂ ನಾನು ಬಟರ್ನ ಗ್ರೀಸ್ ಮಾಡಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೇಲೆಯಿಂದ ಕೂಡ ಸ್ವಲ್ಪ ಬಟರ್ನ ಅಪ್ಲೈ ಮಾಡಿ ಇದೇ ಥರ ನಾನು ಎರಡು ಕಡೆ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಮ ಬರ್ಗರ್ ತುಂಬಾ ಟೇಸ್ಟಿಯಾಗಿರುತ್ತೆ. ರೋಸ್ಟ್ ಮಾಡಿದ ಮತ್ತೆ ಬನ್ನಿನ ಕೆಳ ಪಾರ್ಟಿಗೆ ಈ ಥರ ಸ್ವಲ್ಪ ಟೊಮೆಟೊ ಕೆಚಪ್ನ ಅಪ್ಲೈ ಮಾಡ್ಕೊಳ್ಳಿ. ಅದಾದ ಮತ್ತೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಆನಿಯನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಆನಿಯನ್ ಆ್ಯಡ್ ಮಾಡಿದ ಮತ್ತೆ ಸ್ವಲ್ಪ ಟೊಮೆಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಿಮಗೆ ವೆಜಿಟೇಬಲ್ ಯಾವ ಥರ ಕಟ್ ಮಾಡೋದಕ್ಕೆ ಇಷ್ಟನೋ ಆ ಥರ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ರೌಂಡಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಇದಾದ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಸೌತೆಕಾಯಿನ ಕೂಡ ಆ್ಯಡ್ ಮಾಡಿದ್ದೀನಿ. ಸೌತೆಕಾಯಿ ಆ್ಯಡ್ ಮಾಡಲೇಬೇಕು ಅಂತೇನೂ ಇಲ್ಲ, ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಸ್ವಲ್ಪ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಈ ಥರ ಆ್ಯಡ್ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.